ಮೋದಿ ಅಮೆರಿಕ ಭೇಟಿಯಿಂದ ಭಾರತಕ್ಕೇನು ಲಾಭ ಭಾರತದಿಂದ ಸಹಾಯ ಹಸ್ತ ಕೇಳಿದ್ಯಾ ಅಮೆರಿಕ ಜೋ ಬೈಡನ್ ಮೋದಿ ನಡುವಿನ ಒಡನಾಟ ಎಂಥದ್ದು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೆರಿಕ ಪ್ರವಾಸದ ಬಗ್ಗೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಸಾಕಷ್ಟು ಚರ್ಚೆ ಆಗ್ತಿತ್ತು ವಿಶ್ವದ ಹಿರಿಯಣ್ಣ ವಿಶ್ವ ಗುರುವನ್ನು ಆಹ್ವಾನಿಸಿರೋದು ಯಾಕೆ ಈ ಭೇಟಿಯಿಂದ ಭಾರತಕ್ಕೇನಾದ್ರು ಲಾಭ ಇದೆಯಾ ಇಲ್ಲ ಕೇವಲ ಉಭಯ ನಾಯಕರು ಕುಶಲೋಪರಿ ಮಾತಾಡೋಕ್ಕೆ ಕರೆದಿದ್ದಾರೆ ನಿಜಕ್ಕೂ ಅಮೆರಿಕ ಭೇಟಿ ಬಳಿಕ ಈಜಿಪ್ಟ್ಗೆ ತೆರಳುತ್ತಿರೋದು ಯಾಕೆ ಆ ಮೂಲಕ ಈಜಿಪ್ಟ್ಗೆ ತೆರಳಲಿರುವ ಭಾರತದ ಮೊದಲ ಪ್ರಧಾನಿಯನ್ನು ಅನ್ನೋ ಹೆಗ್ಗಳಿಕೆಗೆ ಕೂಡ ನರೇಂದ್ರ ಮೋದಿ ಅವರು ಪಾತ್ರರಾಗ್ತಾರೆ ಈ ಹಿಂದೆ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಿದ್ದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯ ವೃದ್ಧಿ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಸಂದರ್ಭದಲ್ಲಾಗಿರ್ಬೋದು ಇದೀಗ ಜೋ ಬೈಡನ್ ಸಂದರ್ಭದಲ್ಲಾಗಿರ್ಬೋದು ಭಾರತಕ್ಕೆ ಅದರಲ್ಲೂ ಎಸ್ಪೆಷಲಿ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾದ ನಂತರ ವಿಶ್ವಗುರುವಿನ ಪಟ್ಟ ಸಿಗ್ತಾ ಇದೆ ಒಂದ್ ಕಡೆ ವಿಶ್ವದ ಹಿರಿಯಣ್ಣ ಮತ್ತೊಂದು ಕಡೆ ವಿಶ್ವಗುರು ಇಬ್ಬರು ಕೂಡ ಭೇಟಿಯ ಭೇಟಿಯಿಂದಾಗಿ ಇಡೀ ವಿಶ್ವ ಚರ್ಚೆ ಆಗ್ತಿದೆ ಭಾರತಕ್ಕೆ ಮಾತ್ರ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಲಾಭ ಏನು ಅನ್ನೋದಲ್ಲ ಇಡೀ ವಿಶ್ವಕ್ಕೆ ಏನು ಲಾಭ ಅಂತ ಎಸ್ ವೀಕ್ಷಕರೇ ಮುಖ್ಯವಾಗಿ ನೋಡೋದಾದ್ರೆ ರಕ್ಷಣಾ ಉದ್ಯಮದಲ್ಲಿ ಸಹಕಾರ ಮತ್ತು ಉನ್ನತ ತಂತ್ರಜ್ಞಾನಗಳನ್ನು ಗಮನದಲ್ಲಿತ್ಕೊಂಡು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಮಹತ್ವದ ಹೆಜ್ಜೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಡ್ತಾರೆ ಅಮೆರಿಕಾದ ಜೊತೆ ಇನ್ನು ಅಮೆರಿಕದ ತಂತ್ರಜ್ಞಾನಗಳನ್ನು ಭಾರತಕ್ಕೆ ಹೆಚ್ಚಾಗಿ ಅಳವಡಿಸಿಕೊಳ್ಳೋ ಕುರಿತು ಕೂಡ ಒಂದಷ್ಟು ಸಭೆಗಳನ್ನು ನಡೆಸಲಿದೆ ಅದರಿಂದ ಭಾರತಕ್ಕೆ ಕೂಡ ಸಾಕಷ್ಟು ಉಪಯೋಗ ಆಗಲಿದೆ ಅನ್ನೋ ವಿಚಾರವಾಗಿ ಕೂಡ ಎಕ್ಸ್ಪರ್ಟ್ಗಳು ಮಾತಾಡಿದ್ದಾರೆ ಅಲ್ಲದೆ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಭಾರತ ಕೊರೋನಾ ಸಂದರ್ಭದಲ್ಲಿ ಹೇಗೆ ಮಹಾಮಾರಿಯನ್ನು ಹಿಮ್ಮೆಟ್ಟಿಸಿತು ವಿಶ್ವದ ಸಾಕಷ್ಟು ದೇಶಗಳಿಗೆ ಹೇಗೆ ವ್ಯಾಕ್ಸಿನೇಷನನ್ನು ಸರಬರಾಜನ್ನು ಮಾಡಿ ಮೋದಿ ವಿಶ್ವ ಗುರುವಾದರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಜಾಗತಿಕ ರಾಜಕೀಯ ಮಾತ್ರವಲ್ಲದೆ ವ್ಯಾಪಾರ ಮತ್ತು ಅರ್ಥಶಾಸ್ತ್ರದ ದಿಕ್ಕಿನಲ್ಲಿ ಕೂಡ ಹೊಸ ಬಾಂಧವ್ಯ ಬಾಂಧವ್ಯವನ್ನು ಬಲಪಡಿಸೋಕೆ ಉಭಯ ದೇಶಗಳ ನಡುವೆ ಮಾತುಕತೆ ನಡೆಯುತ್ತೆ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಗಮನ ಸೆಳೆಯುತ್ತಿರುವಂತಹ ವಿಚಾರ ಏನಂದ್ರೆ ವಿಶ್ವದಾದ್ಯಂತ ಇರುವಂತಹ ಚೀನಾದ ಪ್ರಭಾವವನ್ನು ಕಟ್ಟಿಹಾಕೋ ಕೆಲಸವನ್ನು ಭಾರತ ಮತ್ತು ಅಮೆರಿಕ ಒಟ್ಟಾಗಿ ಮಾಡೋ ಸಾಧ್ಯತೆ ಇದೆ ಇದು ಮೋದಿ ಅಮೆರಿಕ ಪ್ರವಾಸದ ಅತಿ ದೊಡ್ಡ ಕೆಲಸ ಅತಿ ದೊಡ್ಡ ಮಾತುಕತೆ ಚೀನಾ ಕೊರೋನಾವನ್ನು ಇಡೀ ವಿಶ್ವಕ್ಕೆ ಹಬ್ಬಿಸಿ ಮಾಡಿದಂಥ ಅವಾಂತರ ಒಂದೆರಡಲ್ಲ ಡ್ರ್ಯಾಗನ್ ರಾಷ್ಟ್ರ ಕೇವಲ ವೈರಸ್ಗಳನ್ನು ಉತ್ಪಾತಿ ಮಾಡೋದಷ್ಟೇ ಅಲ್ಲ ಯುದ್ಧದ ವಿಚಾರದಲ್ಲಿ ಕೂಡ ಸಾಕಷ್ಟು ದೇಶಗಳನ್ನು ಎದುರಾಕೊಂಡಿದೆ ಹೀಗಾಗಿ ಅಮೆರಿಕ ಭಾರತದ ಸಹಾಯವನ್ನು ಕೇಳಿ ಮುಖ್ಯವಾಗಿ ಚೀನಾದ ಪ್ರಭಾವವನ್ನು ಕಡಿಮೆ ಮಾಡೋದು ಹೇಗೆ ಒಂದು ಕಡೆ ಭಾರತದ ಗಡಿಯಲ್ಲಿ ಕೂಡ ಅವರು ಮೇಲಿಂದ ಮೇಲೆ ಖ್ಯಾತಾನ ತೆಗಿತಾ ಇರ್ತಾರೆ ಹಾಗೆ ಮತ್ತೊಂದು ಕಡೆ ಅಮೆರಿಕಾಗೆ ಕೂಡ ಅವರು ಒಂದು ರೀತಿ ಥ್ರೆಟ್ನಿಂಗನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ ರಷ್ಯಾದ ಜೊತೆ ಸೇರ್ಕೋತಾರೆ ಹೀಗಾಗಿ ಇವೆಲ್ಲವನ್ನು ಹೇಗೆ ಅನ್ನೋ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇನ್ನು ಇಂಡೋ ಪೆಸಿಫಿಕ್ನಲ್ಲಿ ಭದ್ರತೆಯನ್ನು ಬಲಪಡಿಸುವ ಪ್ರಕ್ರಿಯೆಯಲ್ಲಿ ಭಾರತವನ್ನು ಪ್ರಮುಖ ಪಾಲುದಾರಿಕೆ ಪ ದೇಶವನ್ನಾಗಿ ಮಾಡಿಕೊಳ್ಳೋಕೆ ಅಮೆರಿಕ ಉತ್ಸುಕವಾಗಿದೆ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತದ ಸಹಾಯವನ್ನು ಬಯಸ್ತಾ ಇದೆ ಮತ್ತೊಂದು ಕಡೆ ರಕ್ಷಣಾ ವಿಚಾರದಲ್ಲಿ ಭಾರತ ಹೆಚ್ಚು ಒತ್ತನ್ನು ಕೊಡೋದು ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಜೆಟ್ನ ಬಹುದೊಡ್ಡ ಗಾತ್ರವನ್ನು ದೇಶದ ರಕ್ಷಣೆಗೆ ಇಡ್ತಾರೆ ಹೀಗಾಗಿ ರಕ್ಷಣಾ ಪಾಲುದಾರಿಕೆಯಲ್ಲಿ ರಷ್ಯಾ ಜೊತೆಗಿನ ಒಡಂಬಡಿಕೆಯನ್ನು ಭಾರತ ದೂರ ಮಾಡ್ಕೋಬೇಕು ಅಮೆರಿಕ ಜೊತೆ ಕೈ ಜೋಡಿಸ್ಬೇಕು ಈ ಹಿನ್ನೆಲೆಯಲ್ಲಿ ಕೂಡ ಅಮೆರಿಕ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತಾಡ ಆಡ್ತಾರೆ ಈ ರಕ್ಷಣಾ ಕ್ಷೇತ್ರದಲ್ಲಿ ಭಾರತವನ್ನು ಪ್ರಮುಖ ಪ ದೇಶವನ್ನಾಗಿ ಮಾಡ್ಕೊಳ್ಳೋಕ್ಕೆ ಕೂಡ ಅಮೆರಿಕ ಪ್ಲ್ಯಾನ್ ಮಾಡಿದೆ ಬಟ್ ರಷ್ಯಾದಿಂದ ಕೂಡ ಸಾಕಷ್ಟು ಯುದ್ಧ ವೆಪನ್ಸ್ ವೆಪನ್ಸನ್ನು ಭಾರತ ಖರೀದಿಸುತ್ತೆ ಇದೀಗ ರಷ್ಯಾ ಅಮೆರಿಕಕ್ಕೆ ವಿರೋಧಿ ಇದೀಗ ರಷ್ಯಾವನ್ನು ಮೂಲೆಗಿಡಬೇಕು ಚೀನಾವನ್ನು ಮೂಲೆಗಿಡಬೇಕು ಭಾರತ ಮತ್ತು ಅಮೆರಿಕ ವಿಶ್ವ ಮಟ್ಟದಲ್ಲಿ ಒಟ್ಟಾಗಿ ಮುನ್ನುಗ್ಗಬೇಕು ಸಾಕಷ್ಟು ವಿಚಾರಗಳಲ್ಲಿ ಬೇರೆ ದೇಶಗಳನ್ನು ನಮ್ಮ ಜೊತೆ ಸೇರಿಸ್ಕೊಳ್ಬೇಕು ಅನ್ನೋ ಮಹತ್ವದ ಚರ್ಚೆಗಳು ನಡೀತಾ ಇದೆ ಇನ್ನು ಉಭಯ ದೇಶಗಳ ನಡುವೆ ನಡೆಯುವಂಥ ಪ್ರಮುಖ ಒಪ್ಪಂದಗಳಾದರೂ ಏನು ಅನ್ನೋದನ್ನ ಗಮನ ದೇಶೀಯವಾಗಿ ಉತ್ಪಾದಿಸುವ ಯುದ್ಧ ವಿಮಾನಗಳಿಗಾಗಿ ಭಾರತದಲ್ಲಿ ಎಂಜಿನ್ಗಳನ್ನು ತಯಾರಿಸಲು ಯು ಎಸ್ ಅನುಮೋದನೆ ನೀಡಬಹುದು ಮತ್ತೊಂದು ಕಡೆ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಜನರಲ್ ಅಟಾಮಿಕ್ಸ್ನಿಂದ ತಯಾರಿಸಲ್ಪಟ್ಟ ಮೂವತ್ತೊಂದು ಸಶಸ್ತ್ರ ಎಂಕ್ಯೂ ನೈನ್ ಬಿ ಸಿಗಾರ್ಡಿಯನ್ ಡ್ರೋನ್ಗಳನ್ನು ಭಾರತವು ಖರೀದಿಸುವ ಒಪ್ಪಂದವನ್ನು ಮಾಡಿಕೊಳ್ಬೋದು ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ಮೋದಿಯವರ ಈ ಭೇಟಿಯನ್ನು ಜನ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ನಿರ್ದಿಷ್ಟ ಸಮಸ್ಯೆಗಳಿಂದ ಸಂಬಂಧಿಸಿದ ಭೇಟಿಯಾಗಿದೆ ಹೀಗಾಗಿ ಇಂಡೋ ಪೆಸಿಫಿಕ್ ವ್ಯವಹಾರಗಳ ರಕ್ಷಣಾ ಸಹಾಯ ಕಾರ್ಯದರ್ಶಿ ಎಲಿ ರಾಟ್ನರ್ ಹೇಳಿದ್ದಾರೆ ಎಸ್ ವೀಕ್ಷಕರೇ ಒಂದ್ ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೊಂದು ಕಡೆ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಬೇರು ಬೀಳ್ತಿರುವಂತಹ ಉಗ್ರ ಚಟುವಟಿಕೆಯ ವಿರುದ್ಧವಾಗಿ ಮತ್ತೊಂದು ಕಡೆ ಡ್ರ್ಯಾಗನ್ ರಾಷ್ಟ್ರ ಚೀನಾ ವಿರುದ್ಧವಾಗಿ ರಷ್ಯಾದ ವಿರುದ್ಧವಾಗಿ ಎಲ್ಲರ ವಿರುದ್ಧವಾಗಿ ಮೋದಿ ವಿಶ್ವಗುರುವಾಗಿ ನಿಲ್ಲಬೇಕು ು ಮೋದಿಯ ಸಹಾಯ ನಮಗೆ ಬೇಕು ಭಾರತದ ಸಹಾಯ ನಮಗೆ ಬೇಕು ಅಂತ ಜೋ ಬೈಡನ್ ತೀರ್ಮಾನ ಮಾಡಿದ್ದು ಇದೀಗ ಭಾರತದ ಸಹಾಯ ಹಸ್ತವನ್ನು ಬಿಟ್ಟಿದ್ದಾರೆ ಈ ಎಲ್ಲ ಒಪ್ಪಂದಗಳು ಈ ಎಲ್ಲ ಚರ್ಚೆಗಳು ಮೋದಿಯ ಅಮೆರಿಕ ಪ್ರವಾಸದಲ್ಲಿ ನಡೆಯುತ್ತೆ ಎಸ್ ವೀಕ್ಷಕರೇ ಇದು ಭಾರತಕ್ಕೆ ವಿಶ್ವದ ಹಿರಿಯಣ್ಣ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನು ನೀಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು